ಸಿ ಅದು ಪೇಪರಲ್ಲಿ ಇವತ್ತೆಲ್ಲ ಬಂದಿದೆ. ನಮ್ಮ ಹಿಂದೆ ಹೆಗಡೆ ಅವರು ಕೂಡ ಕೆಲವು ಇದನ್ನು ಮಾಡಿದ್ದಾರೆ. ನಾವು ಇದನ್ನು ಸುದೀರ್ಘವಾಗಿ ಚರ್ಚೆ ಮಾಡ್ತೀವಿ. ನಾನು ಏಕಾಏಕಿ ಅದ್ರ ಬಗ್ಗೆ ಎಲ್ಲ ಸ್ಟೇಟ್ಮೆಂಟ್ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಎಂಟರ್ ವಿತ್ ಎನಿ ಆಫ್ ದಿ ಕಾಂಟ್ರವರ್ಸಿ ವಿತೌಟ್ ಎ ಪ್ರಾಪರ್ ಡಾಕ್ಯುಮೆಂಟ್ಸ್. ನಮ್ಮ ಡೆಕಾನ್ ಪ್ರಜಾವಾಣಿ ಅವರು ಅದನ್ನೇನು ಬರೆದಿದ್ದಾರೆ ಅವರು ಅಧ್ಯಾಯ ಮಾಡೇ ಬರ್ತಿರ್ತಾರೆ. ಸೊ ಅಧ್ಯಾಯ ಮಾಡದೆ ಅವರು ಹಂಗೆಲ್ಲ ಬರೆಯೋಕ್ಕೆ ಹೋಗುವುದಿಲ್ಲ ಅಂತ ಕೂಡ ನನಗೆ ಅರಿವಿದೆ. ಸೊ ಆದರೆ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ಅವರಿಗೂ ಕೂಡ ಕೆಲವು ಮಾಹಿತಿಯೆಲ್ಲ ಇದೆ, ಅವರು ಕರೆದು ಮಾತಾಡಿದ್ದಾರೆ. ನಾನು ತಿಳಿದು ನಿಮ್ಮ ಹತ್ರ ಒಟ್ಟಿಗೆ ಸರ್ಕಾರದ ಹೇಳಿಕೆಯನ್ನು ನಾನು ಮಾಡ್ತೇನೆ. ಐದು ಗಂಟೆಗೆ ಬನ್ನಿ. ತಮ್ಮದು ಎಲ್ಲ ಶುಭ ಸಂದೇಶ ಇರಲಿ. ನಿಮ್ಮ ಅಕೌಂಟು ಇದ್ರೆ ನೋಡ್ಕೊಳ್ಳಿ ಸ್ವಲ್ಪ. ಎಲ್ಲ ನಿಮ್ಮ ಅಕೌಂಟ್ಗೆಲ್ಲ ಮುನಿಯಪ್ಪನವ್ರು ದುಡ್ಡು ಹಾಕ್ತಾ ಇದ್ದಾರೆ. ಮುನಿಯಪ್ಪನವ್ರು ಬಂದಿದ್ರು, ಎಲ್ಲ ರೆಡಿ ಮಾಡಿದ್ದೀನಿ. ಎಲ್ಲರ ಅಕೌಂಟ್ಗೆ ಟಕ್ಕರೆ ಬಟನ್ ಅದ್ರ ತಕ್ಷಣ ಎಲ್ಲರ ಅಕೌಂಟ್ಗೆ ಹೋಗ್ತಿದೆ ಅಂತ. ನಿಮ್ಮ ಹತ್ರನೂ ಹಸಿರು ಕಾರ್ಡು ಎಲ್ಲ ಇದ್ರೆ ಎಲ್ಲ ನೋಡ್ಕೊಳ್ಳಿ. ಎಲ್ಲ ಇದೆಯಾ ಕಾರ್ಡ್ಗಳೆಲ್ಲ? ಇಲ್ಲಿ ಅಕ್ಕಿ ಎಲ್ಲಿ ಹೋಯ್ತದೆ? ನಮ್ಮ ಅಕ್ಕಿ ನಮ್ಗೆ ಬಂದೇ ಬರ್ತದೆ. ಪುಕ್ಸಟ್ ಏನು ಕೇಳ್ತಾ ಇಲ್ಲ ನಾವು. ನಾವು ಪಾರ್ಟಿಸಿಪೇಟ್ ಮಾಡೋದು ಏನು ಮಾಡೋದು ಅದನ್ನು ಅವರು ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ. ನಾನು ಅದಕ್ಕೆ ಮಧ್ಯ ಇಂಟರ್ವ್ಯೂನ್ ಆಗೋದು ಬೇಡ ಅಂತ ಸುಮ್ಮನೆ ನನಗೂ ನಾನು ಟ್ವೀಟ್ ಮಾಡಿದ್ದೀನಿ. ಆ ವಿಚಾರದಲ್ಲಿ ನನಗೂ ಗೊತ್ತಿದೆ, ಯಾರು ಕೊಳ್ಳೋರೇ ಗೊತ್ತಿಲ್ಲ ಅಂತ. ಹಣ ಹಾಕೋದು ನಮ್ಮ ವಿರೋಧ ಪಾರ್ಟಿಯವ್ರು ನಮಗೆ ಗೈಡ್ ಮಾಡಿದ್ದು, ನಿಮಗೆ ಗೊತ್ತಲ್ಲ. ಅವರು ನಮಗೆ ಮಾರ್ಗದರ್ಶಕರಿದ್ದಾರೆ, ನಮಗೆ ಸಲಹೆ ಕೊಡ್ತಾ ಇದ್ದಾರೆ, ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸೊ ಅವ್ರನ್ನ ನಾವು ಗೌರವಿಸ್ಬೇಕಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ನೋಡಿ, ನಾನು ನಮ್ಮೆಲ್ಲ ಶಾಸಕರು ನಾನು ನಮ್ಮೆಲ್ಲ ಶಾಸಕರಿಗೆ ಪತ್ರ ಬರಿತಾ ಇದ್ದೀನಿ. ನೀವೆಲ್ಲ ಹೋಗಿ ಇಂದಿರಾ ಕ್ಯಾಂಟೀನ್ಗೆ ವಾರಕ್ಕೆ ಒಂದು ಸತಿ ವಿಸಿಟ್ ಮಾಡಬೇಕು. ನೀವು ಊಟ ತಿನ್ನಬೇಕು ಜನರ ಜೊತೆಲಿ, ಯಾವ ಕ್ವಾಲಿಟಿ ಚೆಕ್ ಮಾಡಬೇಕು, ಕ್ಲೀನಿನೆಸ್ ನೋಡಬೇಕು. ಇದು ನಮ್ಮ ಬಡವ್ರಿಗೋಸ್ಕರ ಮಾಡಿರೋಂಥ ಒಂದು ಕಾರ್ಯಕ್ರಮ, ಪುನರ್ಸ್ಥಾಪನೆ ಆಗಬೇಕು. ಇದನ್ನು ನಾವು ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀವಿ. ನಾನು ಎರಡು ಕ್ಷೇತ್ರಕ್ಕೆ ಹೋಗಿದ್ದೆ, ಒಂದು ಕಡೆ ಮುಚ್ಚಿಬಿಟ್ಟಿದ್ರು, ಇನ್ನೊಂದು ಕಡೆ ತೆಗೆದಿದ್ರು. ಸೊ 10 ರೂಪಾಯಿ ಇಸ್ಕೊಂಡು ಕೊಡ್ತಾಯಿದ್ದ. ತಿಂದು ನನ್ನ ಪಕ್ಕದಲ್ಲಿರೋನು ಕೇಳಿದೆ, ಹಣ ನಾನು 5 ರೂಪಾಯಿ ಕೊಟ್ಟಿದ್ದು ನೋಡಿ, ನಂಗೆ ಚಿಲ್ಲರೆ ಕೊಟ್ಟು 5-10 ರೂಪಾಯಿ ಕೊಟ್ಟಿದ್ದು, ನಾನು 50 ಕೊಟ್ಟಿದ್ದೆ, 40 ವಾಪಸ್ ಕೊಟ್ಟವ್ರೆ ನೋಡಿ ಅಂತ ಹೇಳ್ದ. ಸೊ 10 ಡಬಲ್ ವಸೂಲು ಮಾಡ್ತಾ ಇದ್ದಾರೆ. ಇವೆಲ್ಲ ಇದೆ. ನಾನು ಇನ್ನೊಂದು ಬೇರೆ ಒಂದು ಇತ್ತು, ನಾನು ಅದಕ್ಕೆ ಹೋಗಲಿಲ್ಲ. ಅದೊಂದು ರಾತ್ರಿ ತಂಗುದಾಣ ಜಾಗ ಅಂತ ಅಲ್ಲಿತ್ತು ದಾಸರಳ್ಳಿ. ಅದನ್ನು ವಿಚಾರಿಸ್ತೆ, ಎಲ್ಲ ಮುಚ್ಚೇ ಬಿಟ್ಟವರಂತೆ. ಮುಚ್ಚಿ 2 ವರ್ಷದಿಂದ ಬಾಗಿಲೇ ತೆಗೆದಿಲ್ವಂತೆ, ಒಬ್ಬರು ಮಲಗೇ ಇಲ್ವಂತಲ್ಲಿ. ಎಲ್ಲ ಎಲ್ಲ ರೆಸ್ಟೋರ್ ಮಾಡ್ತೀವಿ. ಓಕೆ, ರೆಸ್ಟೋರ್ ಮಾಡ್ತೀವಿ. ನಿಮ್ಮಲ್ಲಿರೋರು ಕೆಲವರು ತಿಂದರು ನನ್ನ ಜೊತೆಲಿ. ನಾನೇ ಮೇನ್ ರೋಡ್ ಹೋಗಿಲ್ಲ, ಒಳಗೆ ಹೋಗಿದ್ದೆ. ಪಾಪ ಬಡವರಿಗೆ, ಡ್ರೈವರ್ಗಳಿಗೆ. ಹೌದಾ? ಹೋಮ್ ಮಿನಿಸ್ಟರ್ ಜವಾಬ್ದಾರಿ ಕೊಟ್ಟಿದ್ದೀವಿ, ಅವ್ರಿಗೆ ಉತ್ತರ ಕೊಡ್ತಾರೆ.